ಎದುರಿಸುವುದು ಬರೋ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ತಯಾರಿಗಳನ್ನು ಸಹ ಈಗಾಗಲೇ ಪೊಲೀಸರು ಬಂದು ಬಂದೋಬಸ್ತ್ ಕೈಗೊಂಡಿದ್ದಾರೆ. ಯಾಕಂದ್ರೆ ಗಣ್ಯ ವ್ಯಕ್ತಿಗಳು ನಟನಟಿಯರು ಸಹ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಬರೋದ್ರಿಂದ ಇಲ್ಲಿ ಅಗತ್ಯವಾದ ಒಂದು ಬಂದೋಬಸ್ತನ್ನು ಸಹ ಕಲ್ಪಿಸಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆಯಿಂದಲೂ ಸಹ ಸುಮಾರು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಇಲ್ಲಿ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ. ಮತ್ತೆ ನಾವು ನೋಡ್ತಾ ಇದ್ದೀವಿ ಶಿವರಾಜ್ ಕುಮಾರ್ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಸಹ ಈಗಾಗಲೇ ಇಲ್ಲಿಗೆ ಬಂದಿದ್ದಾರೆ. ನೋಡ್ತಾ ಇದ್ದೀವಿ ಏನು ಕಾರನ್ನು ಚಲಾವಿಸಿದ ಶಿವರಾಮ್ ಅವರ ಒಂದು ಮನೆಗೆ ಬರ್ತಾ ಇರೋದು ಗೀತಾ ಶಿವರಾಜ್ ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಇಬ್ಬರು ಸಹ ಈಗಾಗಲೇ ಏನು ಡಿ ಕೆ ಶಿವರಾಮ್ ಅವರ ಒಂದು ಮನೆಗೆ ಬರ್ತಾ ಇರೋದು ಇದು ಕೆಲವೇ ಕ್ಷಣದಲ್ಲಿ ಒಂದು ಏನು ಸ್ಪಂದನ ಅವರೊಂದು ಪಾರ್ಥಿವ ಶರೀರ ಬರುತ್ತೆ ಒಂದು ಅಂತಿಮ ದರ್ಶನಕ್ಕೋಸ್ಕರ ಇಬ್ಬರು ಸಹ ಈಗ ಇಲ್ಲಿ ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಏನು ಈಗಾಗಲೇ ವಿಜಯ ರಾಘವೇಂದ್ರ ಅವರು ಸಹ ಮನೆಗೆ ಬಂದಿದ್ದಾರೆ ಮತ್ತೆ ಅವ್ರ ತಂದೆ ಚಿನ್ನೇಗೌಡ ಸಹ ಇಲ್ಲಿಗೆ ಬಂದಿರೋದು. ಆದ್ರಿಂದ ಇಲ್ಲಿ ಅವ್ರಿಗೆ ಒಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ಸಹ ಈಗಾಗಲೇ ಇಬ್ಬರು ಸಹ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಟ ಶಿವರಾಜ್ ಕುಮಾರ್ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಇಬ್ಬರು ಸಹ ಇಲ್ಲಿಗೆ ಆಗಮಿಸಿ ಒಂದು ಏನು ಹರಿಪ್ರಸಾದ್ ಏನಿದೆ ಅವರಿಗೆ ಸ್ಪಂದನ ಕೂಡ ಚಿಕ್ಕಪ್ಪ ಆಗಿರೋದ್ರಿಂದ ಈ ಸರ್ಕಾರದಲ್ಲಿ ಸಹ ಒಂದು ಇಲ್ಲಿಗೆ ಬಂದು ಒಂದು ಸಾಂತ್ವನ ಮತ್ತು ಧೈರ್ಯ ಹೇಳುವಂಥ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ಬಹುಶಃ ನಾಳೆ ಬೆಳಗ್ಗೆ ಸರ್ವೇಕ್ಷಣೆಗಳಲ್ಲಿ ಯಾರಾದರೂ ಬೆಂಗಳೂರು ನಗರದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಸಹ ಇಲ್ಲಿಗೆ ಬರುವಂಥ ಸಾಧ್ಯತೆ ಸಹ ಇದೆ. ವಿಜಯ ರಾಘವೇಂದ್ರ ಅವರಿಗೆ ಸಾಂತ್ವನ ಹೇಳಿ ಒಂದು ಧೈರ್ಯ ತುಂಬುವಂತ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ಆ ಸಲುವಾಗಿ ಈಗಾಗಲೇ ಮಲ್ಲೇಶ್ವರಂನ ಡಿ ಕೆ ಶಿವರಾಮ್ ಅವರ ಮನೆಯಿಂದ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಟನಟಿಯರು ಈಗ ಬರುವಂತ ಸಾಧ್ಯತೆ ಇದೆ. ಈಗಾಗಲೇ ಅದಕ್ಕೆ ಬೇಕಾದಂತ ತಯಾರಿಗಳನ್ನು ಕುಟುಂಬದವರು ಮತ್ತೆ ಪೊಲೀಸ್ ಇಲಾಖೆ ಇಲ್ಲಿ ಕೈ ಮಾಡಿಕೊಂಡಿದ್ದಾರೆ. ಮತ್ತೆ ಜನರು ಸಹ ಇಲ್ಲಿ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾದಂತ ವ್ಯವಸ್ಥೆ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.